ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, 29ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 29ನೇ ತಾರೀಕು ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ವಿರುದ್ಧದ ಒಂದು ವಿಚಾರಣೆ ನಡೆಯಲಿದೆ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಎಲ್ಲರಿಗೂ ಕುತೂಹಲ ಇತ್ತು. ಈಗ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಯಾಕೆಂದರೆ ನಿನ್ನೆ ಕಾಂಗ್ರೆಸ್ನ ಹೈಕಮಾಂಡ್ನ 4 ಜನರು ಒಂದು ಮಹತ್ವದ ಸಭೆಯೊಂದನ್ನು ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಕರ್ನಾಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಏನಾದರೂ ಬಂದರೆ ಮುಂದೆ ಏನು ಮಾಡಬೇಕು, ಪ್ಲಾನ್ ಬಿಯನ್ನು ರೆಡಿ ಮಾಡ್ಕೊಳ್ಬೇಕಲ್ಲ. ಹಾಗಾದರೆ ಪ್ಲಾನ್ ಬಿಯನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಅನ್ನುವಂತಹ ಮಹತ್ವದ ಸಭೆ ನಡೆದಿದೆ. ಆ ಒಂದು ಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಭಾಗಿಯಾಗಿದ್ದರು. ಕೇವಲ ಈ 4 ಜನ ಹೈಕಮಾಂಡ್ನ ನಾಯಕರು ಒಂದು ಮಹತ್ವದ ಸಭೆಯನ್ನು ನಡೆಸಿ ಮುಂದೆ ಏನು ಮಾಡಬೇಕು, ಒಂದು ವೇಳೆ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬಂದರೆ ಆಲ್ ಈಸ್ ಓಕೆ, ಮುಂದಿನ 3.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅನ್ನೋದನ್ನು ತೀರ್ಮಾನ ಗಟ್ಟಿಯಾದಂತಾಗಿದೆ. ಯಾಕೆಂದರೆ CM ಬದಲಾವಣೆ ಅದು ಇದು ಎಲ್ಲವೂ ಕೂಗಿತ್ತಲ್ಲ, ಆ ಎಲ್ಲವನ್ನ ನಿಲ್ಲಿಸಿಬಿಟ್ಟು ಮುಂದೆ ಏನು ಮಾಡಬೇಕು. ಸೊ CM ಸಿದ್ದರಾಮಯ್ಯ ಅವರ ಪರವಾಗಿ ಏನಾದರೂ ತೀರ್ಪು ಬಂದರೆ CM ಸಿದ್ದರಾಮಯ್ಯ ಅವರೇ ಮುಂದಿನ 3.5 ವರ್ಷಗಳ ಕಾಲ ಅವರು CM ಆಗಿ ಇರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದರೆ ಏನು, ಈಗ ಆಲ್ರೆಡಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡಿಯಾಗಿದೆ, ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತ್ಕೊಳ್ತೀವಿ, ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೈಕೋರ್ಟ್ನಲ್ಲಿ CM ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದರೆ ಆ ಒಂದು ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಅಲ್ಲೊಂದಷ್ಟು ಸಮಯಾವಕಾಶಗಳು ಬೇಕಾಗತ್ತೆ. ಆ ಸಮಯಾವಕಾಶಗಳ ಸಮಯದಲ್ಲಿ BJP ಮತ್ತು ಬೇರೆ ಬೇರೆ ಪಕ್ಷಗಳ ಆಹಾರ ಆಗತ್ತೆ ಕಾಂಗ್ರೆಸ್. ಸೊ ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗತ್ತೆ, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಕೂಡ ಇದೆ. ಸೊ ಅದರ ಮೇಲೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಏನು ಮಾಡಬೇಕು ಅನ್ನೋದರ ಒಂದು ಮಹತ್ವದ ಸಭೆ ನಡೆದಿದೆ. CM ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ತೀರ್ಪು ಬಂದರೆ ಕರ್ನಾಟಕದಲ್ಲಿ ಪ್ಲಾನ್ ಬಿ ಮಾಡ್ಕೊಳ್ಳೋದಕ್ಕೆ ಈಗ ರೆಡಿಯಾಗಿದೆ ಗೆಳೆಯರೆ. ಹೌದು, ಪ್ಲಾನ್ ಬಿ ಏನಪ್ಪ ಅಂದರೆ ಈ 4 ಜನರು ಡಿಸೈಡ್ ಮಾಡಿರೋದು ಒಂದು, ಇಷ್ಟು ದಿನ CM ಇನ್ ಏನಾದರೂ ಬದಲಾವಣೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ CM ಸ್ಥಾನವನ್ನು ಕೊಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ CM ಸ್ಥಾನವನ್ನು ಕೊಟ್ಟರೆ ಯಾರೂ ಕೂಡ ತುಟಿ ಪಿಟಕ್ ಅನ್ನೋದಿಲ್ಲ. ಒಂದು ದಲಿತ CM ಆಗುತ್ತೆ, ಇನ್ನೊಂದು ಸಿದ್ದು ಬಣದ ನಾಯಕರನ್ನೂ ಕೂಡ, ಸಿದ್ದು ಬಣದ ಶಾಸಕರನ್ನೂ ಕೂಡ ಸಮಾಧಾನ ಪಡಿಸ್ದಂಗಾಗತ್ತೆ, DK ಶಿವಕುಮಾರ್ ಬಣದ ಶಾಸಕರನ್ನೂ ಕೂಡ ಸಮಾಧಾನ ಪಡಿಸ್ದಂಗಾಗತ್ತೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ದಿ ಬೆಸ್ಟ್ ಅಂತ ಸೋನಿಯಾ ಗಾಂಧಿ ಅವರೇ ನಿರ್ಧಾರ ಮಾಡಿಯಾಗಿತ್ತು. ಆದರೆ ಪ್ರಸ್ತುತ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ವತಃ ಅವರೇ ಹೇಳಿದ್ದಾರೆ, ಬೇಡ, ನಾನು CM ಆಗೋದಿಲ್ಲ ಅಂತ. ಯಾಕೆಂದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಇಳಿಸಿ ಖರ್ಗೆ ಅವರನ್ನ CM ಮಾಡಿದ್ದೇ ಆದಂತಹ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಮುಂದೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂತಹ ಮುನ್ಸೂಚನೆ ಕಾಣ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ. ಸೊ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಒಂದು ದೊಡ್ಡ ಸಮುದಾಯವೇ ಇದೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಸಿದ್ದರಾಮಯ್ಯ ಅವರನ್ನ ಏನೋ ಒಂದು ರೀತಿಯಾಗಿ ಅವರನ್ನ ಕಡೆಗಣಿಸೋದು ಬೇಡ. ಅವರನ್ನ CM ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕಾದಂತಹ ಪಕ್ಷ ಬಂದಾಗ ಅವರ ವಿವೇಚನೆಗೆ ಬಿಟ್ಟು ಬಿಡೋಣ, ನೀವು ಯಾರು ಹೇಳ್ತಿರೋ ಅವರಿಗೆ ನಾವು CM ಸ್ಥಾನವನ್ನು ಕೊಡ್ತೀವಿ ಅಂತ ಒಂದು ಆಪ್ಷನ್ನನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದೆ. ಇದನ್ನು ಸ್ವತಃ AICC ಅಧ್ಯಕ್ಷರೇ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಹೌದು, ನನ್ನ ಬದಲು ಆಯಿತು, 1-2-3 ಹೆಸರು ಹೇಳೋಣ. ರಾಜ್ಯದಲ್ಲಿ ಯಾರ್ಯಾರು CM ಆಗುವಂತಹ ಒಂದಷ್ಟು ಕ್ಯಾಂಡಿಡೇಟ್ಗಳಿದ್ದಾರೆ, ಯಾರ್ಯಾರಿಗೆ ಆ ಅರ್ಹತೆ ಇದೆಯಲ್ಲ, ಅವರ ಹೆಸರನ್ನು CM ಸಿದ್ದರಾಮಯ್ಯ ಅವರ ಮುಂದೆ ಹೇಳೋಣ. CM ಸಿದ್ದರಾಮಯ್ಯ ಅವರು ಯಾರ ಹೆಸರನ್ನು ಹೇಳ್ತಾರೆ ಅವರನ್ನು ಮುಂದಿನ CM ಆಗಿ ಮಾಡೋಣ. ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಿದ್ದು ಬಣದ ನಾಯಕರನ್ನೂ ಕೂಡ ಖುಷಿಪಡಿಸಿದಾಗ ಆಗತ್ತೆ. ಅದರ ಜೊತೆಗೆ ಒಂದು ಅಹಿಂದ ಅನ್ನುವಂತಹ ಏನು ಈ ದೊಡ್ಡ ಸಮುದಾಯ ಇದೆಯಲ್ಲ, ಈ ಸಮುದಾಯವನ್ನೂ ಕೂಡ ಖುಷಿಪಡಿಸ್ದಂಗಾಗತ್ತೆ. ಇನ್ನು DKC ಅವರಿಗೆ ಆಲ್ರೆಡಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿಬಿಟ್ಟಿದೆ, ಈ ಅವಧಿಯಲ್ಲಿ ನೀವು CM ಆಗೋದಕ್ಕೆ ಸಾಧ್ಯವೇ ಇಲ್ಲ, ಮುಂದಿನ ಅವಧಿಗೆ ನಿಮ್ಮನ್ನು ನಾವು CM ಮಾಡ್ತೀವಿ, ಒಂದು ವೇಳೆ 2028 ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ನಾವು CM
ಮಾಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಬಣದವರನ್ನು ಈಗ ಶಾಂತಗೊಳಿಸಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ, ಈಗ ಸಿಗಲಿಲ್ವಾ ಮುಂದೆ ನನಗೆ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಒಂದು ಭರವಸೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಈಗ ಸಿದ್ದು ಬಣದ ಯಾವ ನಾಯಕರಿಗೆ ಈ ಒಂದು ವಿಚಾರ ಅಂದರೆ ಈ ಸಿದ್ದು ಯಾರಿಗೆ ಹೇಳ್ತಾರೆ, ಸಿ ಎಂ ಸಿದ್ದರಾಮಯ್ಯ ಅವರು ಯಾರ ಹೆಸರನ್ನು ಹೇಳಬಹುದು ಅನ್ನೋದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಊಹೆ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಊಹೆ ಮಾಡಿರುವಂತಹ ಹೆಸರು ಸತೀಶ್ ಜಾರಕಿಹೊಳಿ. ಹೌದು ಗೆಳೆಯರೆ, ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಬಹಳ ಬಹಳ ಆಪ್ತ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ತರಹನೇ ಅಹಿಂದ ನಾಯಕನೂ ಕೂಡ. ಹೌದು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ. ಪಕ್ಷದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಪಕ್ಷದ ಒಳಗಡೆ ಇರುವಂತಹ ದ್ವೇಷಗಳಿಂದ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಅವರು ನಿಂತ್ಕೊಳ್ತಾರೆ. ಸೊ ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದೆ ಆದಲ್ಲಿ, ಯಾವ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ತೀರ್ಪು ಬಂದ ಆದ ಮೇಲೆ, ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದಂತಹ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು 100% ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹೇಳಿಯೇ ಹೇಳ್ತಾರೆ. ಸೊ ಈ ವಿಚಾರ ಈಗ ಯಾವ ಲೆವೆಲ್ಗೆ ಲಿಂಕ್ ಆಗ್ತಾ ಇದೆ ಅಂದರೆ, ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಾಳೆ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟು, ಕನಿಷ್ಠ 100,000 ಜನರನ್ನು ನಾನು ಸೇರಿಸ್ತೀನಿ, ರಾಜ್ಯಪಾಲರ ವಿರುದ್ಧ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ನಾಳೆ ಬೆಂಗಳೂರು ಬಂದನ್ನು ಮಾಡಿ ನಮ್ಮ ಶಕ್ತಿ ಏನು, ನನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಈಗ ಅನೌನ್ಸ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ಅನೌನ್ಸ್ ಮಾಡೋದಕ್ಕೂ, ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಅತಿ ಮುಖ್ಯವಾದಂತಹ ಮೀಟಿಂಗ್ ಆಗಿರೋದಕ್ಕೂ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾಳೆ ಬೆಂಗಳೂರು ಬಂದ್ ಮಾಡಿ ಯಶಸ್ವಿ ಆದಂತಹ ಪಕ್ಷದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜನ್ನು 3 ಜನರಿಗೆ ಕೊಡೋದಕ್ಕಾಗತ್ತೆ. ಒಂದು ಹೈಕಮಾಂಡ್ಗೆ, ಎಸ್ ಸಿದ್ದು ನಂತರ ನಾನೇ ನೆಕ್ಸ್ಟ್ ಸಿ ಎಂ ಅನ್ನುವಂತಹ ಒಂದು ಮೆಸೇಜನ್ನು ಹೈಕಮಾಂಡ್ ಕೊಡೋದಕ್ಕೆ, ಅಂದರೆ ಸಿ ಎಂ ಆಗೋದಕ್ಕೆ ನನಗೆ ಎಲ್ಲ ಅರ್ಹತೆ ಇದೆ ಅಂತ. ಇನ್ನೊಂದು ವಿರೋಧ ಪಕ್ಷದವರಿಗೆ, ಸೊ ಈ ವಿರೋಧ ಪಕ್ಷದವರಿಗೆ ನಾವು ಏನು ಕಡಿಮೆ ಇಲ್ಲ, ನೀವು ಪಾದಯಾತ್ರೆ ಮಾಡಿದ್ರೆ ನಾವು 100,000 ಜನನ ಸೇರಿಸಿ ಪ್ರತಿಭಟನೆ ಮಾಡಿದ್ದೀನಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜನ್ನು ವಿರೋಧ ಪಕ್ಷದವರಿಗೆ ಕೊಟ್ಟಂಗಾಗತ್ತೆ. ಇನ್ನು ಮೂರನೇ ಮೆಸೇಜ್ ಯಾರಿಗೆ ಅಂದರೆ, ತಮ್ಮ ಪಕ್ಷದ ಒಳಗಡೆ ಇದ್ದಾರಲ್ಲ ಅವರಿಗೆ ಆಗಬರದೇ ಇರೋರು, ಅವರಿಗೆ ದ್ವೇಷ ಮಾಡುವವರು, ಅವ್ರನ್ನ ಸಿ ಎಂ ಆಗದೇ ಇರೋ ಹಾಗೆ ತಡೀತಾ ಇದ್ದಾರೆ ಯಾರಿದ್ದಾರಲ್ಲ, ಸೊ ಅವರಿಗೂ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಂಗಾಗತ್ತೆ. ಏನು ಆ ಮೆಸೇಜ್ ಅಂದರೆ, ನನ್ನ ಬಳಿಯೂ ಕೂಡ ಇಷ್ಟು ಜನರಿದ್ದಾರೆ, ನನ್ನ ಶಕ್ತಿಯೂ ಕೂಡ ಈ ರೀತಿಯಾಗಿದೆ ಅಂತ. ಸೊ ಈ ಮೂಡ ಹಗರಣ, ವಾಲ್ಮೀಕಿ ಹಗರಣ ಇದ್ಯಾವುದೂ ಆಗದೇ ಇದ್ದಂತಹ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿಯೇ ಒಂದು ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲೇ ಆಗಬೇಕಾಗಿತ್ತು. ಅದರ ಎಲ್ಲ ಉಸ್ತುವಾರಿಯನ್ನು ಸತೀಶ್ ಜಾರಕಿಹೊಳಿ ಅವರೇ ವಹಿಸಿಕೊಂಡಿದ್ದರು. ಸೊ ಆ ಅಹಿಂದ ಸಮಾವೇಶ ನಡೆದಿಲ್ಲ, ಅದರ ಬದಲಾಗಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನೇತೃತ್ವದಲ್ಲಿ, ತಮ್ಮ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಒಂದು ಬೃಹತ್ತಾಗಿರುವಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ, 29ರ ನಂತರ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ, ಮುಂದಿನ ಸಿ ಎಂ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನು ಸಿದ್ದರಾಮಯ್ಯ ಅವರು ಸೂಚಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. AICCಯಲ್ಲಿಯೂ ಕೂಡ ಇದು ಒಂದು ದೊಡ್ಡ ಮಟ್ಟದಲ್ಲಿ ಮಹತ್ವದ ಸಭೆಯೂ ಕೂಡ ಆಗಿರೋದರಿಂದ, ಈ ಒಂದು ನಾಳೆಯ ಬೆಂಗಳೂರು ಬಂದ್ಗೆ ಒಂದು ಮಹತ್ವದ ವಿಚಾರ ಈಗ ಬಯಲಾಗಿದೆ. ಸೊ ಇದು ಗೆಳೆಯರೆ ಕರ್ನಾಟಕದ ಬಗ್ಗೆ. AICCಯಲ್ಲಿಯೂ ಮತ್ತು ಸತೀಶ್ ಜಾರಕಿಹೊಳಿ ಅವರು ದಿಢೀರಾಗಿ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.